ಎಕ್ಸಾಂಬಾ ಶ್ರೀ ಬೀರೇಶ್ವರ ಕೋಆಪ್ ಕ್ರೆಡಿಟ್ ಸೊಸೈಟಿಯು ಆರ್ಥಿಕ ವರ್ಷಾಂತ್ಯಕ್ಕೆ 25.38 ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಿದೆ ಎಂದು ಸಂಸ್ಥೆಯ ಸಂಸ್ಥಾಪಕ ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ತಾಲೂಕಿನ ಎಕ್ಸಂಬಾ ಶ್ರೀ ಬೀರೇಶ್ವರ ಕೋಆಪ್ ಕ್ರೆಡಿಟ್ ಸೊಸೈಟಿಯ ಬಹುರಾಜ್ಯ 2020-21 ಆರ್ಥಿಕ ವರ್ಷಾಂತ್ಯಕ್ಕೆ 25.38 ಕೋಟಿ ರೂಪಾಯಿಗೂ ಅಧಿಕ ನಿವ್ವಳ ಲಾಭ ಗಳಿಸಿದೆ ಎಂದು ಸಂಸ್ಥೆಯ ಸಂಸ್ಥಾಪಕ ಹಾಗೂ ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಹೇಳಿದರು. ತಾಲೂಕಿನ ಎಕ್ಸಂಬಾ ಪಟ್ಟಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು, ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯಾದ್ಯಂತ 153 ಶಾಖೆಗಳನ್ನು ಹೊಂದಿರುವ ಸಂಸ್ಥೆಯು 3.10 ಲಕ್ಷ ಸದಸ್ಯರನ್ನು ಒಳಗೊಂಡಿದೆ. 27.17 ಕೋಟಿ ಷೇರ್ ಬಂಡವಾಳ ಸಂಗ್ರಹಿಸಿದ್ದು 109.12 ಕೋಟಿ ಕೈದಿಟ್ಟ ಹಾಗೂ ಇತರ ನಿಧಿಗಳನ್ನು ಹೊಂದಿದೆ ಎಂದರು. 2804.52 ಕೋಟಿ ರೂಪಾಯಿಗೂ ಹೆಚ್ಚು ಠೇವು ಹೊಂದಿದ್ದು ಸಂಸ್ಥೆಯ ಮೇಲೆ ಗ್ರಾಹಕರು ಹೊಂದಿರುವ ವಿಶ್ವಾಸ ಮತ್ತು ನಂಬಿಕೆಗೆ ಇದು ಸಾಕ್ಷಿಯಾಗಿದೆ. ವಿವಿಧ ಉದ್ದೇಶಗಳಿಗಾಗಿ 2051.63 ಕೋಟಿ ರೂಪಾಯಿಗೂ ಹೆಚ್ಚು ಸಾಲ ವಿತರಿಸಿದೆ. ವಿವಿಧ ಬ್ಯಾಂಕು ಹಾಗೂ ಹಣಕಾಸು ಸಂಸ್ಥೆಗಳಲ್ಲಿ 771.64 ಕೋಟಿ ರೂಪಾಯಿ ಶುಲ್ಕ ಹಾಗೂ ಕಾಯ್ದಿಟ್ಟ ನಿಧಿ ಹೊಂದಿದೆ. 2960.12 ಕೋಟಿ ರೂಪಾಯಿ ದುಡಿಯುವ ಬಂಡವಾಳ ಹೊಂದಿದೆ. 153 ಶಾಖೆಗಳ ಪೈಕಿ 8 ಶಾಖೆಗಳಿಗೆ ಸ್ವಂತ ಕಟ್ಟಡ ಇದೆ. 17 ಶಾಖೆಗೆ ನಿವೇಶನ ಖರೀದಿಸಲಾಗಿದೆ. ಉಳಿದ ಶಾಖೆಗಳಿಗೂ ನಿವೇಶನ ಹಾಗೂ ಸ್ವಂತ ಕಟ್ಟಡ ಹೊಂದುವ ಗುರಿ ಇಟ್ಟುಕೊಳ್ಳಲಾಗಿದೆ. ಸಂಸ್ಥೆಯ ಅಮೂಲಾಗ್ರ ಬೆಳವಣಿಗೆಗೆ ನಿರ್ದೇಶಕ ಮಂಡಳಿ, ಶಾಖಾ ಸಲಹಾ ಸಮಿತಿ, ಸಿಬ್ಬಂದಿಯ ಸೇವಾ ಮನೋಭಾವ ಮತ್ತು ಗ್ರಾಹಕರು ಮತ್ತು ಸದಸ್ಯರ ವಿಶ್ವಾಸವೇ ಕಾರಣವಾಗಿದೆ. ಕಳೆದ ವರ್ಷ ಕೊರೋನಾ ಹಿನ್ನೆಲೆಯಲ್ಲಿ ಸಂಸ್ಥೆಯ ಪ್ರಗತಿ ಕೊಂಚ ಇಳಿಮುಖವಾಗಿತ್ತು. ಪ್ರಸಕ್ತ ವರ್ಷ ಮತ್ತೆ ಉತ್ತಮ ಬೆಳವಣಿಗೆ ಕಂಡಿದೆ ಎಂದು ಅಣ್ಣಾಸಾಹೇಬ್ ಜೊಲ್ಲೆ ತಿಳಿಸಿದರು. ಸಂಸ್ಥೆಯು ಗೋವಾ, ಗುಜರಾತ್, ಕರ್ನಾಟಕ, ಮಹಾರಾಷ್ಟ್ರ ರಾಜ್ಯದಲ್ಲಿ ಹೆಚ್ಚಿನ ಶಾಖೆ ತೆರೆಯಲು ಚಿಂತನೆ ನಡೆಸಿದೆ ಎಂದರು. ಅವರು ಈ ವರ್ಷ ಅದು ವ್ಯವಸ್ಥಿತವಾಗಿ ನಡೆದು ಇವತ್ತು ಅತಿ ಸಂತೋಷ. ಬಹಳಷ್ಟು ಒಂದು ಒಳ್ಳೆ ರೀತಿಯಿಂದ ನಮ್ಮ ರಿಸಲ್ಟ್ ಬೀರೇಶ್ವರ ಸಂಸ್ಥೆಯದ್ದು ಬಂದದ. ಇಡೀ 153 ಶಾಖೆಗಳಲ್ಲಿ ನಮ್ಮ ಎಲ್ಲ ನಿರ್ದೇಶಕ ಮಂಡಳಿಯವರು ಮತ್ತು ಶಾಖಾ ಸಲಹಾ ಸಮಿತಿಯವರು ಹಾಗೂ ಆಡಳಿತ ಅಧಿಕಾರಿಗಳು ಎಲ್ಲರೂ ಕೂಡ ಒಂದು ಒಳ್ಳೆಯ ಪ್ರಯತ್ನದಿಂದ ಮತ್ತು ವಿಶೇಷವಾಗಿ ನಮ್ಮ ಗ್ರಾಹಕರು ಮತ್ತು ನಮ್ಮ ಸದಸ್ಯರು ಇದಕ್ಕೆ ಒಳ್ಳೆಯ ಒಂದು ಸ್ಪಂದನೆ ನೀಡಿ ನಮ್ಮ ಒಳ್ಳೆಯ ರಿಸಲ್ಟ್ಗಳು ಎಲ್ಲರೂ ಕಾರಣೀಭೂತವಾಗಿದೆ. ಇವತ್ತು 2023 ಇದ್ದಂತೆ ಮೊದಲನೇದಾಗಿ ಸದಸ್ಯರು ಸುಮಾರು 3,10,000 ಮೆಂಬರ್ನ ನಾವು ಹೊಂದಿದ್ದೇವೆ. ಅದೇ ಪ್ರಕಾರ ಷೇರ್ ಕ್ಯಾಪಿಟಲ್ 27,17,31,600 ಹೊಂದಿದ್ದೇವೆ. ರಿಸರ್ವ್ ಮತ್ತು ಅದರ್ ಫಂಡ್ಸ್ ಅದರ ಪ್ರಕಾರ 109,12,65,765 ಈ ಪ್ರಕಾರ ಹೊಂದಿರ್ತದೆ. ಡಿಪಾಸಿಟ್ಸ್ ಪ್ರತ್ಯೇಕ ಅತಿ ಒಂದು ಉಚ್ಚಂಕೆಯ ವನ್ನು ಸಾಧಿಸಿದ್ದೇವೆ. 28,04,52,37,671 ಡಿಪಾಸಿಟ್ ಹೊಂದಿರ್ತೇವೆ. ಅದೇ ಪ್ರಕಾರ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ಇವತ್ತು ಸಾಲಗಳನ್ನು ಕೊಟ್ಟಿದ್ದು 31 ಮಾರ್ಚ್ವರೆಗೆ 2,051,63,19,000 ಈ ಪ್ರಕಾರವಾಗಿ ಕೊಟ್ಟಿದ್ದೇವೆ. ಅದರಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಮತ್ತು ಇನ್ವೆಸ್ಟ್ಮೆಂಟ್ ಅಂದರೆ ಏನು ಒಂದು 25% ನಮ್ಮ ಬ್ಯಾಲೆನ್ಸ್ ಇರಬೇಕಾದ ಡಿಪಾಸಿಟ್ ಯಾವಾಗ ಬಂದರೂ ಕೂಡ ಅಲ್ಲಿ ಕೊಡಲಿಕ್ಕೆ ತಯಾರಿರುತ್ತೆ. ಆ ಪ್ರಕಾರವಾಗಿ ಸುಮಾರು 771,64,00,000 ಮೇಲ್ಪಟ್ಟು ನಾವು ಈಗಾಗಲೇ ಡಿಪಾಸಿಟ್ಗಳನ್ನ ಮಾಡಿದ್ದೇವೆ. ಅದೇ ಪ್ರಕಾರ ವರ್ಕಿಂಗ್ ಕ್ಯಾಪಿಟಲ್ ಸುಮಾರು 2,960,12,12,70,000 ಈ ಪ್ರಕಾರ ವರ್ಕಿಂಗ್ ಕ್ಯಾಪಿಟಲ್ ನಮ್ಮದು ಈಗ ಸದ್ಯದಲ್ಲೇ ಅದ. ನೆಟ್ ಪ್ರಾಫಿಟ್ ಅಂದರೆ ಮಾರ್ಚ್ 31ಕ್ಕೆ ಎಲ್ಲ ಖರ್ಚು ವೆಚ್ಚಗಳನ್ನು ತೆಗೆದುಹಾಕಿ ಅದರ ನಂತರ 25,38,60,575 ಈ ಪ್ರಕಾರ ಪ್ರಾಫಿಟನ್ನು ನಾವು ಹೊಂದಿರ್ತೀವಿ. 153 ಶಾಖೆಗಳು ಇದ್ದಿದ್ದಾವೆ. ಇದು ಹೋದ ವರ್ಷಕ್ಕಿಂತ ಬಹಳಷ್ಟು ಒಂದು ವ್ಯವಸ್ಥಿತವಾಗಿ ರಿಸಲ್ಟ್ ಬಂದಿರೋದ್ರಿಂದ ಇವತ್ತು ಮುಂದಿನ ದಿನಮಾನದಲ್ಲಿ ಕೂಡ ಇವತ್ತು 2-3 ವರ್ಷದಲ್ಲಿ ನಮ್ಮ ಯಾವುದೇ ಶಾಖೆಗಳು ಹೊಸದಾಗಿ ಆಗದೇ ಇದ್ದರೂ ಕೂಡ ಇವತ್ತು 153 ಶಾಖೆಗಳಲ್ಲಿ ನಮ್ಮ ಎಲ್ಲ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಒಳ್ಳೆಯ ರೀತಿಯಲ್ಲಿ ನಡೆದು ಇವತ್ತು ನಾನು ಎಲ್ಲ ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು, ಆಡಳಿತ ಮಂಡಳಿ ಸದಸ್ಯರು, ಶಾಖಾ ಸಲಹಾ ಸಮಿತಿಯ ಸದಸ್ಯರು ಮತ್ತು ಎಲ್ಲ ನಮ್ಮ ಆಡಳಿತ ವರ್ಗದವರ ಎಲ್ಲ DGM, GM ಮತ್ತು ಎಲ್ಲ ಬ್ರ್ಯಾಂಚ್ ಮ್ಯಾನೇಜರ್ ಮತ್ತು ಎಲ್ಲ ಒಂದು ಕಾರ್ಮಿಕ ವರ್ಗದವರು ಕೂಡ ಒಂದು ಒಳ್ಳೆಯ ರೀತಿಯ ರಿಸಲ್ಟ್ ಬಂದಾಗ ಅವ್ರಿಗೆ ಎಲ್ಲರಿಗೆ ಅಭಿನಂದನೆ ಕೂಡ ಸಲ್ಲಿಸ್ತಾ ಇದ್ದೆ. ಈ ವೇಳೆ ಸಂಸ್ಥೆಯ ಅಧ್ಯಕ್ಷ ಜಯಾನಂದ್ ಜಾಧವ್, ಉಪಾಧ್ಯಕ್ಷ ಸಿದ್ರಾಮ್ ಗಡದೆ, ಆಶಾಜ್ಯೋತಿ ವಿಶೇಷ ಮಕ್ಕಳ ಶಾಲೆ ಅಧ್ಯಕ್ಷ ಜ್ಯೋತಿ ಪ್ರಸಾದ್ ಜೊಲ್ಲೆ, ಪ್ರಧಾನ ವ್ಯವಸ್ಥಾಪಕ ರವೀಂದ್ರ ಚೌಗ್ಲಾ ಉಪಸ್ಥಿತರಿದ್ದರು.